ಕರ್ಣ ನಡೆದೋಗಿದೆ. ಹೌದು, ಕರೆಕ್ಟು, ನೀನು ಹೇಳೋದು ನಿಜ. ಕರ್ಣನಿಗೂ ಮೊದಲು ಹೊಡೆದಿತ್ತು ಎಲ್ಲೋ ಗೊತ್ತಿಲ್ಲ, ಯಾಕೆಂದ್ರೆ ಅವನಿಗೊಂದು ಭ್ರಮೆ ಇತ್ತು, ಪ್ರಪಂಚದಲ್ಲಿ ಎಲ್ಲಾ ವೀರರಿಗಿಂತ ದೊಡ್ಡ ವೀರ ನಾನು, ಹಾಗಾಗಿ ಈ ಲೆಕ್ಕಾಚಾರ ಅವನ ತಲೆಗೆ ಹೋಗೋದಿಲ್ಲ. ಈಗ ನಾವೇ ವೀರನ್ನು ತಿಳ್ಕೊಂಡ್ರೆ ಇನ್ನೊಬ್ಬ ಲೆಕ್ಕಾಚಾರ ಮಾಡೋದಿಲ್ಲ. ಹಾಗಾಗಿ ಕರ್ಣನಿಗೂ ಇದು ಹೊಳೆದಿರಲಿಲ್ಲ. ಈ ವಿಷಯ ದುರ್ಯೋಧನ ಹೇಳಿದ ಮೇಲೆ ನಿಜ, ನೀನು ಹೇಳೋದು ನಿಜ, ಇದು ನಿಶ್ಚಿತ. ಹಾಗಾದ್ರೆ ವಿರಾಟ ನಗರದಲ್ಲಿ ಅಜ್ಞಾತವಾಸ ಮಾಡ್ತಾ ಇದ್ದಾರೆ ಪಾಂಡವರು. ನಾವು ಈಗ ಅಷ್ಟೊತ್ತಿಗೆ ಸುಶರ್ಮ ಕೂತಿದ್ದಾನೆ ಅಲ್ಲಿ, ತ್ರಿಗರ್ತ ದೇಶದ ರಾಜ. ನೋಡಪ್ಪ, ನೀನು ಇಷ್ಟು ಹೊತ್ತಿಗೆ ವಿರಾಟ ರಾಜ ಚಿಕಿತ್ಸೆಗೈದ್ದಾನೆ ಅಂತ ಹೆದರ್ಕೊಂಡು ಸುದ್ದಿ ಹೋಗಿರಲಿಲ್ಲ, ನೀನು ಪ್ರಚಿತಿ ಅನುಭವಿಸ್ತಾ ಇದ್ದಿ. ನಮಗೂ ಒಂದು ದೊಡ್ಡ ಸಮಸ್ಯೆ ಇತ್ತು. ಈಗ ಕೀಚಕ ಸತ್ತ ಅಂದ್ರೆ ನಿನಗೂ ಆರಾಮ, ನನಗೂ ಆರಾಮ. ದುರ್ಯೋಧನ ಸುಶರ್ಮನಿಗೂ ಖುಷಿ ಆಗ್ಬಿಡ್ತು. ಹೌದು, ಈಗ ಏನ್ ಮಾಡ್ಬೇಕು ಗೊತ್ತಾ? ನಾವು ವಿರಾಟನ ದೇಶ ರಾಜ್ಯದ ಮೇಲೆ ನಾವು ದಾಳಿ ಮಾಡಬೇಕು. ದಾಳಿ ಮಾಡುವಾಗ ಎಲ್ಲ ಒಟ್ಟಿಗೆ ಹೋಗುವುದಲ್ಲ, ಅದರಲ್ಲೊಂದು ಟೆಕ್ನಿಕ್ ಇರಬೇಕು. ಒಂದು ಇವತ್ತು ಮುಂಚಿನ ದಿವಸ ತ್ರಿಗರ್ತ ದೇಶದ ರಾಜ ಸುಶರ್ಮ, ಅವನ ತಮ್ಮ ಸುವರ್ಮ, ನೀವಿಬ್ರು ದಕ್ಷಿಣ ಭಾಗದಿಂದ ಆಕ್ರಮಣೆ ಮಾಡಿ ತೆಂಕು ಬದಿಯಿಂದ. ಮಾರನೇ ದಿವಸ ನಾವು ಉತ್ತರ ಭಾಗದಿಂದ ಆಕ್ರಮಣೆ ಮಾಡ್ತೇವೆ. ಎರಡು ಕಡೆಯಿಂದ ಮುತ್ತಿಗೆ ಹಾಕಿಬಿಟ್ರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ ಪಾಂಡವರು? ದಕ್ಷಿಣ ಭಾಗದಿಂದ ಯಾಕೆ ಆಕ್ರಮಣೆ ಮಾಡಿ ಒಂದೇ ದಿವಸ ಹೋಗುವುದಿಲ್ಲ ಅಂದ್ರೆ, ಇವರ ವಿರಾಟನ ಸೈನ್ಯ ಸಿದ್ಧತೆಯು ಸ್ಪ್ಲಿಟ್ ಆಗಿ ಚೆಲ್ಲಾಪಿಲ್ಲಿ ಆಗಬೇಕು. ಹಾಗಾಗಿ ದಕ್ಷಿಣದಲ್ಲಿ ಯುದ್ಧ ನಡೆಯಿತು. ಇವರು ಸಂಜೆ ಹೊತ್ತು ಆಕ್ರಮಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಲ್ಲೆಲ್ಲ ವಿರಾಟನ ಸೇನೆ ದಕ್ಷಿಣ ಭಾಗಕ್ಕೆ ಬಂದು ಅಲ್ಲಿ ಮುತ್ತಿಗೆ ಹಾಕಿ ಅಲ್ಲಿ ಇರತಕ್ಕಂತಹ ದಕ್ಷಿಣ ಭಾಗದಲ್ಲಿ ಇರತಕ್ಕಂತಹ ಗೋವುಗಳು, ಆ ಭಾಗದಲ್ಲಿ ಸುಮಾರು 60,000 ಗೋವುಗಳು ಆ ದಕ್ಷಿಣ ಭಾಗದಲ್ಲಿ ಇದ್ದವು. ಉತ್ತರ ಭಾಗದಲ್ಲಿ ಸುಮಾರು 1,00,000 ಗೋವುಗಳು. ಹೀಗೆ 1,60,000 ಗೋವುಗಳ ಸಂಖ್ಯೆ ನಮಗೆ ಈಗ ಸಿಗುತ್ತೆ ಅಲ್ಲಿ ಮಹಾಭಾರತದಲ್ಲಿ. ಇನ್ನೂ ಹೆಚ್ಚು ಗೋವುಗಳು ಇತ್ತೆ ಅನ್ನೋ ಗೊತ್ತಿಲ್ಲ. ಸುಮಾರು 1,60,000 ಗೋವುಗಳ ಮೇಲೆ ಮುತ್ತಿಗೆ ಹಾಕಿದ್ರು ಅಂತ. ಉತ್ತರ ಭಾಗದಲ್ಲಿ 1,00,000 ಗೋವುಗಳು, ದಕ್ಷಿಣ ಭಾಗದಲ್ಲಿ 1,60,000 ಗೋವುಗಳು. ಹೌದು, ರಾಜ್ಯವನ್ನು ಮುತ್ತಿಗೆ ಮಾಡಬೇಕಾದ್ರೆ ಗೋವುಗಳನ್ನು ಯಾಕೆ ಅಪಹಾರ ಮಾಡಬೇಕು? ರಾಜ್ಯ ಮೇಲೆ ಸೇನೆ ಹೋದ್ರೆ ಹಟ್ಟಿ ಮೇಲೆ ಆಕ್ರಮಣ ಮಾಡೋದು ಮನೆ ಮೇಲೆ, ಹಟ್ಟಿ ಮೇಲೆ ಗೋವುಗಳ ಮೇಲೆ ಆಕ್ರಮಣ. ಯಾಕೆಂದ್ರೆ ಇದು ಆ ಕಾಲದ ಒಂದು ಸಾಂಪತ್ತಿಕ ಸ್ಥಿತಿಯನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಇದ್ರೆ ಗೋಗ್ರಹಣ ಯಾಕೆ ಮಾಡಬೇಕು? ಗೋವುಗಳು ಆ ಕಾಲದಲ್ಲಿ ಬರೇ ಗೋವುಗಳು ಅಲ್ಲ, ಅವುಗಳು ದನಗಳಲ್ಲ, ಅವುಗಳು ಧನವೂ ಆಗಿತ್ತು. ಹಿಂದೆ ಈ ಕರೆನ್ಸಿ ನೋಟು ಇದೆಲ್ಲ ಇರಲಿಲ್ಲ. ಹಾಗಾದ್ರೆ ಈ ಕರೆನ್ಸಿ ವ್ಯಾಲ್ಯೂ ಇದ್ದದ್ದು ಯಾವ್ದು, ಎಕ್ಸ್ಚೇಂಜ್ ವ್ಯಾಲ್ಯೂ ಇದ್ದದ್ದು ಯಾವುದಕ್ಕೆ? ಗೋವುಗಳಿಗೆ. ನಾನು ಮೊನ್ನೆ ಇದನ್ನು ಪ್ರಸ್ತಾವ ಮಾಡಿ, ಗೋವುಗಳಿಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇದ್ದದ್ದು. ಯಾರ ಹತ್ರ ಎಷ್ಟು ಗೋವುಗಳಿವೆಯೋ, ಇನ್ನೂ ದೊಡ್ಡ ಶ್ರೀಮಂತ ಆನೆಗಳು, ಎಷ್ಟು ಹೆಚ್ಚು ಗೋವುಗಳಿದೆಯೋ, ಎಷ್ಟು ಹೆಚ್ಚು ಆನೆಗಳಿದೆಯೋ ಅಷ್ಟು ದೊಡ್ಡ ಶ್ರೀಮಂತ. ಆನೆಗಳಿಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇಲ್ಲ, ಆದ್ರೆ ಗೋವುಗಳಿಗೆ ಏನಂದ್ರೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇತ್ತು. ಹಾಗಾಗಿ ಹಸುಗಳನ್ನ ಕೊಡೋದು, ನನ್ನ ಒಂದು ಹಸು ನೀನ್ ತಗೋ, ನಿನ್ನಲ್ಲಿದ್ದು ಇಷ್ಟು ಮೂಟೆ ಹಾಕಿ ನಮಗೆ. ಹೀಗೆ ಏನಾದ್ರು ಪರ್ಚೇಸ್ ಮಾಡಬೇಕಾಗಿದ್ರೆ ವಿನಿಮಯ ಮಾಡ್ತಾ ಇದ್ದದ್ದು ಗೋವುಗಳ ಮೂಲಕ. ಅದರಿಂದ ಗೋವುಗಳು ಆ ದೇಶದ ಸಂಪತ್ತು. ಅಲ್ಲಿ ಎಷ್ಟು ಸಂಪನ್ನವಾದ ದೇಶ ಅಂತ ಅನ್ನೋದಕ್ಕೆ ಮಾನದಂಡ ಅವರು ಎಷ್ಟು ಕರೆನ್ಸಿ ಪ್ರಿಂಟ್ ಮಾಡಿದ್ದಾರೆ ಅಂತಲ್ಲ, ಎಷ್ಟು ಗೋವುಗಳಿವೆ ಆ ರಾಜ್ಯದಲ್ಲಿ, ಅದು ಆ ದೇಶದ ಸಂಪತ್ತು. ಆ ಗೋವುಗಳು ದೋಚಿಬಿಟ್ರೆ ಅದು ರಾಷ್ಟ್ರ ದರಿದ್ರ ದೇಶವಾಗೋಯ್ತು, ಏನು ಇಲ್ಲ, ಸಾಂಪತ್ತಿಕವಾಗಿ ದರಿದ್ರ ದೇಶ. ಎಕ್ಸ್ಚೇಂಜ್ ಮಾಡೋದು ಯಾವುದನ್ನು ಮತ್ತೆ ಅವರು? ಹಾಗಾಗಿ ಒಂದು ದೇಶದ ಸಾಂಪತ್ತಿಕ ಸ್ಥಿತಿಯ ಮಾನದಂಡ ಗೋವುಗಳು. ಇದು ಆ ಕಾಲದ ಸ್ಥಿತಿ. ಇವತ್ತು ನಮ್ಗೆ ಅರ್ಥ ಆಗುದು, ಯಾಕಂದ್ರೆ ನಮಗೆ ಗೋವುಗಳು ಒಂದು ದನ ಕಟ್ಟಲಿಕ್ಕೆ ಹಟ್ಟಿ ಇಲ್ಲ, 1,000 ದನಗಳನ್ನು ಕಟ್ಟಿಕೊಂಡು ಏನ್ ಮಾಡಬೇಕು? ಇವಾಗ ನಮಗೆ ಅಶ್ವತ್ಥಾಮನ ಸಂತಾನದವರು ನಾವು, ತೊಟ್ಟೆ ಹಾಲು ಕುಡದೇ ಗೊತ್ತು, ನಿಜವಾದ ದನದ ಹಾಲೆ ಗೊತ್ತಿಲ್ಲ ಈ ಮಕ್ಕಳಿಗೆ. ಅಶ್ವತ್ಥಾಮಾಚಾರ್ಯರಿಗೂ ಗೊತ್ತಿರಲಿಲ್ಲ, ಹುಡುಗರಿಗೂ ಗೊತ್ತಿಲ್ಲ. ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಬಂದಿರುವ ರಸಗಂಧದ್ವಯಂ ನಾಸ್ತಿ, ಯಾವ ರುಚಿ ಇಲ್ಲದ ಹಾಲನ್ನು ಕುಡಿದು ಅದೇ ಹಾಲು ಅಂತ ತಿಳ್ಕೊಂಡು ಬಂದಿಸುವವರು. ನಿಜವಾದ ದನದ ಹಾಲು ಏನು ರುಚಿ ಇರುತ್ತೆ ಆ ರುಚಿಯೇ ಗೊತ್ತಿಲ್ಲ ನಮ್ಮ ಹುಡುಗರಿಗೆ, ಪೇಟೆಯಲ್ಲಿ ಬೆಳೆದ ಹುಡುಗರಿಗೆ. ಈಗ ಇದನ್ನ ನಮ್ಮ ಮನೆಯಲ್ಲಿ ದನ ಸಾಕಿ ದನದ ಹಾಲು ಕುಡಿದು ಹೇಳ್ತಾ ಇರೋದು. ಆ ಹಾಲು ಕುಡಿದ್ಮೇಲೆ ಈ ತೊಟ್ಟೆ ಹಾಲಿನಲ್ಲಿ ಕುಡಿದ್ರೆ ಅದು ಒಂಥರ ಅಸಂಖ್ಯ ಆಗುತ್ತೆ, ಅದು ಟೇಸ್ಟೇ ಇಲ್ಲ, ಅದು ಇಟ್ ಇಸ್ ಟೇಸ್ಟ್ಲೆಸ್. ಆದ್ರೆ ಆ ಕಾಲದಲ್ಲಿ ಹಾಗಲ್ಲ, ಸಮೃದ್ಧವಾದ ಹಾಲು ಬೆಣ್ಣೆ, ಒಂದೊಂದು ಮನೆಗಳಲ್ಲೂ 100 ಹಸುಗಳು. ನೋಡಿ, ಋಷಿಗಳು ಹಿಂದಿನ ಕಾಲದಲ್ಲಿ ರಾಜ್ಯಸಭೆಯಲ್ಲಿ ವಾದಕ್ಕೆ ಬರ್ತಿದ್ರು, ಬೆಳೆದಾರಣ್ಯ ಗೋಪರಿಸಲು ಯಾಜ್ಞವಾಲ್ಕ್ಯರು, ಅವರು 1,000 ಹಸುಗಳನ್ನು ಇಡ್ತಾನೆ. ಯಾರು ರಾಜ್ಯಸಭೆಯಲ್ಲಿ ವಿದ್ವತ್ ಸಭೆಯಲ್ಲಿ ಗೆಲ್ತಾರೋ ಅವರಿಗೆ ಈ 1,000 ಹಸುಗಳು. ದುಡ್ಡಲ್ಲ, ಅವರು ಹಸುಗಳು 1,000 ಸಿಕ್ಕಿಬಿಟ್ರೆ ಅದನ್ನು ಕಟ್ಕೊಂಡು ಹೋದರು, ಆಶ್ರಮದಲ್ಲಿ ಸಾಕಿದ್ರು.
ಒಂದೇನು ಅಂದ್ರೆ ಹಸುಗಳು ಕೇವಲ ಆರ್ಥಿಕವಾದ ಲಾಭವನ್ನು ತರುವ ಹೊರತು ಆರ್ಥಿಕವಾಗಿ ಇನ್ವೆಸ್ಟ್ಮೆಂಟ್ ಇಲ್ಲ. ಈಗ ಆಗಲ್ಲ, ನೀವು ಹಸು ಕಟ್ಟಿದ್ರೆ ಅದಕ್ಕೆ ಹಿಂಡಿ ತರಬೇಕು, ಹುಲ್ಲು ತರಬೇಕು, ಪ್ರತಿಯೊಂದು ಕಾಸ್ಟ್ಲಿ. ಹಿಂದಿನ ಕಾಲದಲ್ಲಿ ಆಶ್ರಮದಲ್ಲಿ ಕೊಂಡೋಗಿ ಕಟ್ಟಿದ್ರು, ಬೆಳಗಾತ ಬಿಟ್ರು. ಅವು ಸಂಜೆಯ ತನಕ ಕಾಡಿನಲ್ಲಿ ಹುಲ್ಲು ಮೇಯ್ದು ನೀರು ಕುಡಿದು ಬಂದವು, ಬಂದವು ಹಾಲು ಕರೆದ್ರೆ ಸೇ ಕಟ್ಟಿಸಿ ಬೆಳಗಾತ ಬಿಟ್ಕೊಡೋದು. ಐದು ಬೇಸೆ ಖರ್ಚಿಲ್ಲ. ಕಾಡಿನಲ್ಲಿ ಸಮೃದ್ಧವಾದ ನ್ಯಾಚುರಲ್ ಹುಲ್ಲು, ಪ್ಲಾಸ್ಟಿಕ್ ತೊಟ್ಟೆ ತಿನ್ಬೇಕಾಗಿಲ್ಲ, ಹುಲ್ಲೇ ತಿನ್ಬೇಕು. ಬೇಟೆಯಲ್ಲಿ ಇದ್ರೆ ಪ್ಲಾಸ್ಟಿಕ್ ತೊಟ್ಟೆ ತಿನ್ಬೇಕಷ್ಟೇ. ಹುಲ್ಲು ತಿಂದವು, ಅಲ್ಲಿ ಸಮೃದ್ಧವಾಗಿ ಹರಿಯುವ ನ್ಯಾಚುರಲ್ ವಾಟರ್ ನೀರು ಕುಡಿದವು, ಸಂಜೆ ಹೊತ್ತು ಹಟ್ಟಿಗೆ ಬಂದ್ಬಿಡುವು. ಇದನ್ನ ನಾನು ವೇದ ಕಾಲದ ಮಾತು ಬಿಡಿ, ಬಳ್ಳಾರಿ ಹತ್ರ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಅವರು ದಿನಾ ಮಕ್ಕಳಿಗೆ ಮೊಸರು ಬೆಣ್ಣೆ ಹಾಕಿ ಸಾಕ್ತಾ ಇದ್ದಾರೆ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ. ಆ ಮೊಸರು ಬೆಣ್ಣೆ ಅಂಗಡಿಯಿಂದ ತಗೊಳ್ಳಲ್ಲ ಅವರು. ಅವರು ಆ ಶಾಲೆಯಲ್ಲೇ ಒಂದು ದೊಡ್ಡ ಗೋಶಾಲೆ ಮಾಡಿದ್ದಾರೆ, ಗೋಶಾಲೆ ಶಾಲೆ ಅಂಗವ. ಆ ಗೋಶಾಲೆಯಲ್ಲಿ ಒಂದು 50-100 ದನಗಳಿವೆ. ನಾನು ಇದನ್ನು ಪ್ರತ್ಯಕ್ಷ ಕಂಡಿದ್ದೇನೆ. ಅವರು ಇದನ್ನು ಹೇಗೆ ನಡೆಸ್ತೀರಿ, ಈ ಹಾಲು ಮೊಸರು ಬೆಣ್ಣೆ ನಿಮಗೆ ಈ ಖರ್ಚು ಸರಿದೂಗುವುದು ಹೇಗೆ ಅಂದರೆ, ಅದಕ್ಕೆ ನನಗೇನು ಖರ್ಚು ಇಲ್ಲ ಅಂದರು. ಏನು ಬೆಳಗಾತ ಅಲ್ಲಿ ಅವ್ರ ಶಾಲೆ ಇರುವಂತಹ ಜಾಗದ ಆಚೆ ಗುಡ್ಡ ಇದೆ, ಗುಡ್ಡ ಕಾಡು. ಬೆಳಗಾತ ಬಿಟ್ಟುಬಿಡ್ತೀವಿ, ಅವು ಹೋಗಿ ಪುಷ್ಕರ ಹುಲ್ಲು ಮೇದು ನೀರು ಕುಡಿದು ಬರ್ತಾವೆ. ಆಮೇಲೆ ನಾವು ಹಾಕಿದ್ರು ತಿನ್ನೋಲ್ಲ, ಯಾಕಂದ್ರೆ ಪುಷ್ಕರ ತಿಂದು ಬಂದು ಬಿಡ್ತಾವೆ ನ್ಯಾಚುರಲ್ ಫುಡ್. ಆಮೇಲೆ ಸಾಯಂಕಾಲ ಹಟ್ಟಿಗೆ ಬಂದು ಬಿಡ್ತಾವೆ, ಬೆಳಗಿನ ತನಕ ಹಟ್ಟಿ, ಸಾಯಂಕಾಲ ಹಾಲು ಕರಿಯೋದು, ಬೆಳಗಾತ ಹಾಲು ಕರಿಯೋದು, ಬಿಟ್ಟುಬಿಡೋರು. ಸಮೃದ್ಧವಾದ ಹಾಲು ಮೊಸರು ಬೆಣ್ಣೆ, ಏನೂ ಖರ್ಚು ಇಲ್ಲ. ಅಂದ್ರೆ ಇದು ನಿಜವಾದ ಸಂಪತ್ತು. ಅವುಗಳನ್ನು ಸಾಕುವುದಕ್ಕೆ ಖರ್ಚು ಇರಲಿಲ್ಲ, ಹಿಂದೆ ಬಿಟ್ಬಿಡೋರು ಕಾರಿಗೆ ಖರ್ಚಿಲ್ಲ. ಸಮೃದ್ಧ ಹಾಲು ಮೊಸರು ಬೇಡ ಅಂದ್ರೆ ಎಕ್ಸ್ಚೇಂಜ್, ಇನ್ನೊಬ್ಬರಿಗೆ ಕೊಟ್ಟು ಅದ್ರ ಬದಲಿಗೆ ಸಾಮಾನು ತಗೊಳ್ಳಿ. ಅದ್ರ ನಾನು ಮೊನ್ನೆ ಹೇಳಿದಾಗೆ ಬಡ್ಡಿ ವರ್ಷಕ್ಕೊಂದು ಕರು ಬಡ್ಡಿ ಕೊಡ್ತಾ ಇದ್ದೆ. ಇಂಥ ಒಂದು ನ್ಯಾಚುರಲ್ ವೆಲ್ತ್, ಗಾಡ್ ಗಿಫ್ಟ್. ಹಾಗಾಗಿ ಈ ಗೋಗ್ರಹಣ ಮಾಡಿದರೆ ಒಂದು ದೇಶದ ಸಂಪತ್ತನ್ನೇ ಕಿತ್ತು ತಂದ ಹಾಗೆ, ಆಮೇಲೆ ಅದು ನಿಸ್ಸತ್ವ ಆಗಿಬಿಡುತ್ತೆ ಆ ದೇಶ. ಅದಕ್ಕೆ ಕೀಚಕ ಇರುವಷ್ಟು ಕಾಲ ದೇಶವನ್ನು ಹಂದಾಡಿಸುವುದಕ್ಕಾಗಿರಲಿಲ್ಲ ನಮಗೆ. ಈಗ ತ್ರಿಗರ್ತರಾಜನ ನೀನು ಮುಂದಕ್ಕೆ ಹೋಗು, ಒಂದು ಕಡೆ ನೀನು ಮುತ್ತಿಗೆ ಹಾಕು, ಆಗ ಸಂಜೆ ಹೊತ್ತು ಮುತ್ತಿಗೆ ಹಾಕು. ಅವರೆಲ್ಲ ರಾತ್ರಿ ಹೊತ್ತು ಗಾಬರಿಯಾಗಿ ತಮ್ಮ ಸೇನೆ ಹಿಡ್ಕೊಂಡು ಇಲ್ಲಿ ಬಂದ್ಬಿಡ್ತಾರೆ. ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಆ ಕಡೆಯಿಂದ ಮುತ್ತಿಗೆ, ಒಂದು ದಿವಸ ಸಂಜೆ ಈ ಕಡೆ ಮುತ್ತಿಗೆ. ಅವ್ರು ಈ ಕಡೆಯಿಂದ ಕತ್ತಲು ರಾತ್ರಿ ಹೊತ್ತು ಏನು ಅಂತ ಯೋಚನೆ ಮಾಡುವಷ್ಟೇ ಉತ್ತರ ಬದಿಯಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ನಮ್ಮ ಮುತ್ತಿಗೆ ಹಾಕಿಬಿಡ್ತೇವೆ. ಹೀಗೆ ಮಾಡಿ ಅಲ್ಲಿ ಇರ್ತಾರೆ ಪಾಂಡವರು, ಸಿಕ್ಕೇ ಸಿಗ್ತಾರೆ. ಪಾಂಡವರು ಸಿಕ್ಕಿದ್ರೆ ನಮ್ಮದು ಸೌರ ಪಂಚಾಂಗ, ನಮ್ಮದು ಚಾಂದ್ರ ಪಂಚಾಂಗ ಅಲ್ಲ, ಇನ್ನು ವರ್ಷ ಆಗಿರಲಿ, ಹತ್ತು ಶುರು ಮಾಡುವ. ಇದು ಗೋಗ್ರಹಣದ ಮೂಲ. ನಮ್ಮ ಪಂಚಾಂಗ ಪ್ರಕಾರ 13 ವರ್ಷ ಆಗಿಲ್ಲ ಅಂತ ಶುರು ಮಾಡೋಣ. ಇದು ತ್ರಿಗರ್ತನಿಗೂ ಸಂತೋಷದ ಸುದ್ದಿ, ಯಾಕೆಂದ್ರೆ ನೆರೆಯಲ್ಲಿ ಕಾಟ ತಪ್ಪು ಒಪ್ಪಿಕೊಂಡ. ಮೊದಲು ಸುಶರ್ಮ ಸೇನೆ ಕಟ್ಟಿಕೊಂಡು ಮುಂದಕ್ಕೆ ಹೋದ, ಸಂಜೆ ಹೊತ್ತು ಹೋಗಿದ್ದ. ಸುಶರ್ಮ ಹೋದವ ವಿರಾಟನ ಮುತ್ತಿಗೆ ಹಾಕಿ ದಕ್ಷಿಣ ಭಾಗದಲ್ಲಿ ಅಲ್ಲಿ ಇರತಕ್ಕಂತಹ ಸುಮಾರು 60,000 ಗೋವುಗಳನ್ನು ಕ್ಯಾಪ್ಚರ್ ಮಾಡಿ ಹಿಡಿದುಬಿಟ್ಟ. ಸರಿ, ಇಷ್ಟಾದ ತಕ್ಷಣ ಗೋಪಾಲಕರು ಓಡಿ ಹೋಗಿ ವಿರಾಟನಿಗೆ ಸುದ್ದಿ ಹೇಳಿದರು. ವಿರಾಟ ಗಾಬರಿಯಾದ, ಏನಪ್ಪ ಇದು, ಸರಿ ಸಿದ್ಧತೆ ಆಗಲಿ. ಏನು ಅವ ವಿರಾಟ ಸ್ವತಃ ಯುದ್ಧ ಕೊರಟ, ಅವನ ತಮ್ಮಂದಿರಿಬ್ಬರಿದ್ದರು, ಶತಾನೀಕ ಮದಿರಾಶ್ವ ಅಂತ ವಿರಾಟನಿಗೆ ಇಬ್ಬರು ತಮ್ಮಂದಿರಿದ್ದರು. ಅವರು ಬೇರೆಯಲ್ಲಿ ಬರೋಲ್ಲ, ಯಾಕಂದ್ರೆ ಅವರ ಇತಿಹಾಸದಲ್ಲಿ ಅವರ ದಾಖಲೆ ವಿಶೇಷವಾದ ಏನು ಕೃತ್ಯ ಇಲ್ಲ, ಅದು ಇಲ್ಲಿ ಬರ್ತಾನೆ. ಮದಿರಾಶ್ವ ಮತ್ತು ಶತಾನೀಕ ಅಂತ ಇಬ್ಬರು ತಮ್ಮಂದಿರಿದ್ದರು. ಸರಿ, ಆ ತಮ್ಮಂದಿರು ಹೊರಟರು ಅಣ್ಣನ ಜೊತೆಗೆ, ಒಂದು 20,000 ಜನ ಕಾಲಾಳುಗಳು. ಅವತ್ತು ಸಂಜೆ ಯುದ್ಧಕ್ಕೆ ಅವನು ಕಳಿಸಿದ್ರು, ಒಂದು 20,000 ಜನ, 20,000 ಕುದುರೆಗಳು, 8,000 ರಥಗಳು, 1,000 ಆನೆಗಳ ಜೊತೆಗೆ ಹೊರಟಿದ್ದಾರೆ ಈ ತ್ರಿಗರ್ತದ ರಾಜ ಸುಶರ್ಮನನ್ನ ಎದುರಿಸಲಿಕ್ಕೋಸ್ಕರ. ಸರಿ, ಯುದ್ಧ ಆಯಿತು. ಇಷ್ಟು ಇವ್ರು ಹೊರಟ್ರಲ್ಲ, ವಿರಾಟ ಹೊರಟಾಗ ಇವನು ಹೇಳ್ತಾನೆ, ಅಲ್ಲಿ ಕೂತಿದ್ದಾನ ಕಂಕ ಧರ್ಮರಾಜ, ಅವನು ಹೇಳ್ತಾನೆ ನಾನು ಬರ್ತೀನಿ, ಯಥಾಶಕ್ತಿ ನೀವು ಹೆಲ್ಪ್ ಮಾಡ್ತೀನಿ, ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡೋದು, ನಾನು ಧರ್ಮರಾಜನ ಜೊತೆಗೆ ಸ್ವಲ್ಪ ಯುದ್ಧಾಭ್ಯಾಸ ಮಾಡಿದ್ದೆ, ನಾನು ಬರ್ತೀನಿ ಅಂತಾನೆ ಕಂಕ ಹೊರಟ. ಆಮೇಲೆ ಹೇಳ್ತಾನೆ, ಅವನು ನಮ್ಮ ಅಡುಗೆವನ್ನು ಕರೆದು ಬಿಡಿ, ಅವನು ಉಪಯೋಗಕ್ಕೆ ಬಿಡ್ತಾನೆ, ಒಳ್ಳೆ ಲಂಟ ಇದ್ದಾರೆ, ಅವನು ಕರ್ಕೊಂಡು ಹೋಗೋಣ ಅಂತ ಧರ್ಮರಾಜ ಹೇಳ್ತಾರೆ. ಭೀಮಸೇನನ್ನು ಕರ್ಕೊ, ಇವರು ಬನ್ನಿ ಎಲ್ಲ ಬನ್ನಿ, ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರೆಲ್ಲ ಬನ್ನಿ, ಧರ್ಮರಾಜ ಭೀಮ. ಆಮೇಲೆ ಧರ್ಮರಾಜ ಹೇಳ್ತಾನೆ,
ನಮ್ಮ ಗೋಪಾಲಕ ಇದ್ದಾನೆ, ಅಶ್ವಪಾಲಕ ಇದ್ದಾನೆ, ಆ ದಾಮಗ್ರಂಥಿ ಮತ್ತು ಅವರೆಲ್ಲ ಸುಮ್ಮನೆ ಅಲ್ಲಿ ಏನು ಗೋಗಳನ್ನ ಆಟ ಮಾಡಿದ್ರೆ ಗೋಪಾಲಕ ಅಲ್ಲಿ ಮನೇಲಿ ಕೂತು ಏನ್ ಮಾಡೋದು, ಅವರು ಬರಲಿದ್ರು. ಸರಿ, ಈ ಕಡೆ ನಕುಲ ಸಹದೇವರು ನಾಲ್ಕು ಜನ ಪಾಂಡವರು, ಅರ್ಜುನ ಒಬ್ಬ ಅವ್ರಿಗೆ ಡಾನ್ಸ್ ಮಾಡ್ತಾ ಇದ್ದಾರೆ. ಇವೆಲ್ಲ ಅವರು ಧರ್ಮರಾಜ, ಭೀಮ, ನಕುಲ ಸಹದೇವರ ಜೊತೆಗೆ ವಿರಾಟ, ಅವನ ತಮ್ಮ ಶತಾನೀಕ, ಮಧುರಾಶ್ವ. ಅವ್ರ ಮಕ್ಕಳು ಕೆಲವರು ಉತ್ತರ ಬರಲಿಲ್ಲ, ಮಕ್ಕಳು ಕೆಲವರು ಬಂದಿರಬಹುದು ಅಂತ ಇಟ್ಟುಕೊಳ್ಳಿ. ಇಷ್ಟು ಸೇನೆಯ ಜೊತೆಗೆ ಯುದ್ಧ ಆಯಿತು. ಅವತ್ತು ಪ್ರಾಯ ಧರ್ಮರಾಜನ ಯುದ್ಧದಲ್ಲಿ ದಾಖಲೆ ಯುದ್ಧ, ಅವತ್ತೇ 1,000 ಜನ ಸೈನಿಕರನ್ನು ಕೊಂದಿದ್ದಾರೆ ಧರ್ಮರಾಜ. ಅವತ್ತು ಅವರು ಮಹಾಭಾರತ ಯುದ್ಧದಲ್ಲಿ ಅಷ್ಟು ಕೊಂದ ದಾಖಲೆ ಇಲ್ಲ, ಅವರು ಯಾರನ್ನು ಕೊಲ್ಲಿಲ್ಲ. ಅವರು ಶಿಬಿರಲ್ಲಿ ಕೂತ್ಕೊಳ್ಳೋದು ಏನಾಯ್ತಪ್ಪಾ ಅಂತ ತಮ್ಮಂದ್ರದ ಕೇಳೋದಷ್ಟೇ. ಅವನು ಯುದ್ಧಕ್ಕೆ ಹೋದದ್ದೇ ಕಡಿಮೆ ಅಂದ್ರೆ ವೀರ ಅಲ್ಲ ಅಂತಲ್ಲ, ಮಹಾ ಮೃದು ಹೃದಯ. ಅವನಿಗೆ ಯಾರೋ ಒಬ್ಬ ಅವನ ಬಾಣ ತಾಗಿ ಸತ್ತು ಅಯ್ಯೋ ಪಾಪ ಅಂತ ಅವನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋದ್ರೆ ಯಾರು ಯುದ್ಧ ಮಾಡ್ತಾನೆ. ಅವನಿಗೆ ಇಂಥ ಒಂದು ಕರುಣ್ಯ, ಅದು ಅವನ ಬಲವೂ ಹೌದು ದೌರ್ಬಲ್ಯವೂ ಹೌದು. ದೊಡ್ಡ ಮನುಷ್ಯ, ಒಬ್ಬ ಮನುಷ್ಯ ತನ ಹಾಗೆ ಅವನಿಗೆ ಗಾಯ ಆಯ್ತು, ನೆತ್ತರ ಬಂತು, ಅಯ್ಯೋ ಪಾಪ ಅಂತ ಬದ್ದ ಹಚ್ಚಲಿಕ್ಕೆ ಹೋಗುವನು. ಹಾಗಾಗಿ ಅವನು ಸಾಮಾನ್ಯವಾಗಿ ಯುದ್ಧ ಮಾಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಅನಿವಾರ್ಯ, ತಮ್ಮಿಂದಾಗಿ ಇವನಿಗೆ ತೊಂದರೆ ಆಗಿದೆ, ಈ ಹೆಲ್ಪ್ ಮಾಡ್ಬೇಕು ನಾವು. ಅಜ್ಞಾತವಾದ 1 ನೆರವು ಕೊಟ್ಟವನಿಗೆ ನಾವು ಏನಾದ್ರೂ ಋಣ ಸಂದಾಯ ಮಾಡಬೇಕು ಅಂತ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾನೆ. ಅವತ್ತು ರಾತ್ರಿ ಯುದ್ಧದಲ್ಲಿ 1,000 ಜನರನ್ನು ಕೊಂದಿದ್ದಾನೆ. ಇನ್ನು ಒಲಲ ಅಡಿಗೆ ಭಟ್ಟ, ಅಡಿಗೆ ಒಲಲ ಇದ್ದಾನಲ್ಲ, ಅವನು 2,000 ಜನರನ್ನು ಕೊಂದ. ಅವತ್ತು ರಾತ್ರಿ ತ್ರಿಗರ್ತನ ಸೇನೆಯಲ್ಲಿ ಧರ್ಮರಾಜ, ಭೀಮ ಸೇರಿ 2,000 ಜನರನ್ನು ಕೊಂದಿದ್ದಾನೆ. ನಕುಲ 300 ಜನರನ್ನು ಕೊಂದಿದ್ದಾನೆ. ಸಹದೇವ 400 ಮಂದಿಯನ್ನು ಕೊಂದಿದ್ದಾನೆ. ಶತಾನೀಕ 100 ಮಂದಿಯನ್ನು ಕೊಂದಿದ್ದಾನೆ. ಅವನ ಅಣ್ಣ ಮಧುರಾಶ್ವ 400 ಮಂದಿಯನ್ನು ಕೊಂದಿದ್ದಾನೆ. ಸ್ವಯಂ ವಿರಾಟ 500 ಮಂದಿಯನ್ನು ಕೊಂದಿದ್ದಾನೆ. ಹತ್ರ 5,000 ಜನರ ಕೊಲೆಯಾಗಿದೆ. ಆದರೂ ತ್ರಿಗರ್ತನ ಸೇನೆ ಜಗ್ಗಲಿಲ್ಲ. ತ್ರಿಗರ್ತ ಸುಶರ್ಮ ಬಹಳ ಭಯಾನಕವಾಗಿ ಇವು ಈ ಕಡೆಯಿಂದ ಇವರ ಸೈನ್ಯವನ್ನು ಸದೆ ಬಡಿತಾ ಇದ್ದಾಗ ಈ ತ್ರಿಗರ್ತ ರಾಜನಾದ ಸುಶರ್ಮ ಅವನ ತಮ್ಮ ಸುವರ್ಮ ಒಟ್ಟಿಗೆ ಇವನ ಮೇಲೆ ಎರಗಿದ್ರು, ವಿರಾಟನ ಮೇಲೆ ಬಂದ್ರು 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 ಹತ್ತಿರ ಬಂದು ವಿರಾಟನನ್ನು ಸೆರೆ ಹಿಡಿದ್ಬಿಟ್ರು. ಸುಶರ್ಮ ವಿರಾಟನನ್ನು ಸೆರೆ ಹಿಡಿದ್ರು. ವಿರಾಟ ರಾಜನೇ ಸೆರೆಯಾದ ಅಂದ್ಮೇಲೆ ಉಳಿದ ಸೈನಿಕರೆಲ್ಲ ಗಾಬರಿ. ಅವ ಯುದ್ಧ ಮುಂದೆ ಯುದ್ಧ ಮಾಡೋದೇನು, ರಾಜನೇ ಇರದೆ ವಿರಾಟನ ಸೆರೆ ಹಿಡಿದಿದ್ದಾರೆ. ಅವಾಗ ಧರ್ಮರಾಜ ಹೇಳ್ತಾನೆ, ಅಲ್ಲಯ್ಯ ಮೊದಲು ವಿರಾಟನನ್ನು ಕಾಪಾಡು, ಇವ್ರನ್ನೆಲ್ಲ ಸದೆ ಪಡೆಯೋದು ಸೈನಿಕನ ಕೊಲ್ಲೋದು ಅದು ಮುಖ್ಯ ಅಲ್ಲ, ವಿರಾಟನನ್ನು ಕಾಪಾಡು ಅಂತ ವಲ್ಲಲನ ಹತ್ರ ಭೀಮಸೇನ ಹತ್ರ ಧರ್ಮರಾಜ ಹೇಳ್ತಾನೆ. ಭೀಮಸೇನ ಹೋಗಿ ತಕ್ಷಣ ಅವನ ಮರ ಕಿಡ್ಲಿಕ್ಕೆ ಹೊರಡ್ತಾನೆ. ಅವನ ಆಯುಧ ಮರ ಯಾವ್ದು ಹತ್ರ ಸಿಕ್ಕಿದ ಮರ ಕಿತ್ತು ಚಚ್ಚಿಬಿಡೋದು. ಧರ್ಮರಾಜ ಅಯ್ಯೋ 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 ಮರ ಕಿಡ್ಬೇಡ ಭೀಮಸೇನ ಅಂತ ಗೊತ್ತಾಗ್ಬಿಡುತ್ತೆ, ಮರ ಹಿಡಿದು ಯುದ್ಧ ಮಾಡುವನು ಭೀಮ ಒಬ್ಬನೇ ಅಂತ ಜಗಜ್ಜಾಹೀರಾಗಿರೋ ವಿಷಯ, ಮರ ಕೇಳಬೇಡ ಅದು ಒಂದು ಬಿಟ್ಟು ಇನ್ನು ಯಾವುದಾದ್ರೂ ವಿಧಾನ ಅನುಸರಿಸು, ದಯವಿಟ್ಟು ಮರ ಹಿಡ್ಕೊಂಡು ಯುದ್ಧ ಮಾಡಬೇಡ. ಸರಿ ಭೀಮಸೇನ ಆಯ್ತಣ್ಣ, ಮರ ಇರದಿದ್ರು ನಡೆಯುತ್ತೆ, ಸುಮ್ಮನೆ ಅಲ್ಲಿ ಅಭ್ಯಾಸ ಮರ ಕಿತ್ತು ಬರ್ಲಿಕ್ಕೆ ಹೋದೆ, ಮರ ಇರದಿದ್ರು ನಡೆಯುತ್ತೆ, ನನಗೇನು ಸಮಸ್ಯೆ ಇಲ್ಲ ಅಂತ ದಿಲ್ಲು ಬಾಣ ಹಿಡ್ಕೊಂಡು ಹೊರಟ್ಬಿಟ್ಟ. ಧನುರ್ಯುದ್ಧ, ದಿಲ್ಲಿನಲ್ಲಿ ಯುದ್ಧ ಮಾಡಿ ಮತ್ತೆ 2,000 ಜನರನ್ನು ಕೊಂದ. ಆಮೇಲೆ ಧರ್ಮರಾಜನು 1,000 ಜನರನ್ನು ಕೊಂದಿದ್ದೆ ನಾನು. ನಕುಲ ಸಹದೇವರು 500 ಜನ, ಇವರು 100 ಜನ, 700 ಜನರನ್ನು ನಕುಲ ಕೊಂದಿದ್ದ, ಆಮೇಲೆ ಇವನು 300 ಜನರನ್ನು ಸಹದೇವ ಕೊಂದಿದ್ದ. ಹಾಗೆ ಶತಾನೀಕ ಇವರೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಲೆ ಸಾಕಷ್ಟು, ಮತ್ತೆ ಒಂದು 4,000 ಒಂದು 8,000 ಜನ ಸತ್ತಿದ್ದಾರೆ ಒಂದು ರಾತ್ರಿಯಲ್ಲಿ. ಭೀಮಸೇನ ಮುನ್ನುಗ್ಗಿದ, ಸುಶರ್ಮನ ಮೇಲೆ ನುಗ್ಗಿದ. ಮೊದಲು ಸುಶರ್ಮನ ರಥದ ಕುದುರೆಗಳನ್ನು ಕೆಡವಿ ಹಾಕಿದ, ರಥ ಮುರಿದು ಬಿತ್ತು, ಸಾರಥಿಯನ್ನು ಹೊಡೆದು ಹಾಕಿದ. ಅಷ್ಟಾದ ತಕ್ಷಣ ಅವನ ರಥದಲ್ಲಿ ಕೂತಿದ್ದಲ್ಲ ವಿರಾಟ, ಈ ರಥ ಮುರಿದು ಬಿತ್ತು, ಸಾರಥಿ ಸತ್ತ, ಕುದುರೆ ಸತ್ತು ಅಂದ ತಕ್ಷಣ ಅವನು ರಥದಿಂದ ಕೆಳತ್ತಾರೆ ಗದೆ ಹಿಡ್ಕೊಂಡು ನಿಂತುಬಿಟ್ಟ ವಿರಾಟ. ಭೀಮಸೇನ ಹೋದ ರಟ್ಟೆ ಹಿಡಿದು ಇವನ್ನ ಸುಶರ್ಮನನ್ನ ಸೆರೆ ಇದು ತಿರುಗೋಯ್ತು. ವಿರಾಟನನ್ನ ಸೆರೆ ಹಿಡಿದಿದ್ದ ಸುಶರ್ಮ ಒಂದು 1/2 ಒಂದು ತಾಸು ಅಂತರದಲ್ಲಿ ಸುಶರ್ಮನೇ ಭೀಮಸೇನ ಸೆರೆಯ ಸೆರೆ ಹಿಡಿದು ಹಿಡ್ಕೊಂಡು ಬಂದ ಭೀಮಸೇನ. ನಾಯಂ ಪಾಪ ಸಮಾಚಾರ ನೂನಂ ಜೀವಿತ ಅರ್ಹತಿ. ಇವನು ಸೆರೆ ಹಿಡಿದವನು ಭೀಮಸೇನ ಹೇಳುದು ಇವನು ಬದುಕಗೊಡಬಾರದು, ಇವನನ್ನು ಮಹಾನೀಚ, ಇವನು ಇವನನ್ನು ಕೊಲ್ಲಬೇಕು ನಿಜವಾಗಿ. ಆದರೆ ಏನು ಮಾಡೋದು, ಕಿನ್ನು ಶಕ್ಯಂ ಮಯ ಕರ್ತುಂ ಎದ್ ರಾಜ ತರುಣ. ನಮ್ಮ ಅಣ್ಣ ಮಹಾ ಮೃದು ಹೃದಯ, ಅಯ್ಯೋ ಕೊಲ್ಬೇಡ ಅಂತಾನೆ.
ಏನು ಚಚ್ಚಿ ಬಿಡಬೇಕು ಅಂತ ಅನಿಸುತ್ತೆ ನನಗೆ. ಆದ್ರೆ ನಮ್ಮ ಅಣ್ಣ ಒಬ್ಬ ಇದ್ದಾನಲ್ಲ, ಏನ್ ಮಾಡ್ಲಿ, ಕೊಲ್ಬೇಡ, ಅಯ್ಯೋ ಪಾಪ ಅಂತಾನೆ ಅಂತ. ಮೊದಲು ಯಾವುದಕ್ಕೂ ಅಣ್ಣ ಏನ್ ಹೇಳ್ತಾನ ಅಂತ ಧರ್ಮರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ, ವಿರಾಟನ ಹತ್ರ ಅಲ್ಲ, ಧರ್ಮರಾಜ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನೋಡು, ನಾನು ನಿಮ್ಮ ದಾಸ, ದಾಸಾನುದಾಸ, ತಪ್ಪಾಯ್ತು ಅಂತ ಕಾಲು ಹಿಡಿದು ಕ್ಷಮೆ ಕೇಳು, ಬಿಡ್ತೀನಿ, ಇದ್ರೆ ಕೊಂದು ಬಿಡ್ತೇನೆ. ಧರ್ಮರಾಜ ಅಯ್ಯೋ ಪಾಪ, ದಾಸಾನುದಾಸ ಅಂತ ಅವನ ಬಾಯಿ ಹೇಳಿಸೋದು ದೊಡ್ಡ ರಾಜಪ್ಪ, ಬಿಟ್ಬಿಡು ಅವನನ್ನ ಅಂತ ಧರ್ಮರಾಜ. ಅಯ್ಯೋ ಅವಮಾನ ಮಾಡಬಾರ್ದಪ್ಪ, ಅವನು ಸೋತದ್ದು ಯುದ್ಧದಲ್ಲಿ ಸೋತು ಸೆರೆ ಸಿಕ್ಕಿದ್ದೇ ದಾಸ ಅನ್ನೋದು, ಇನ್ನು ಕೂಡ ಅವನ ಬಾಯಿಯನ್ನು ಹೇಳಿಸ್ಬೇಡ ಅಪ್ಪ, ನಿನ್ನ ಸೆರೆಯಿಂದ ಬಿಡಿಸಿದ್ದೇನೆ ಅಂತ ಕಳಿಸ್ಬಿಟ್ಟ ಸುಶರ್ಮನನ್ನ ಧರ್ಮರಾಜ. ನೀವು ಸರಿ ಹೇಳ್ತಾರೆ, ಇಂಥ ಅಣ್ಣದನ್ನು ಕಟ್ಟಿಕೊಂಡು ಏನು ಮಾಡ್ಬೇಕು ನಾನು, ಕಿನ್ನು ಶಕ್ಯಂ ಮಯಾ ಕರ್ತು, ಏನ್ ಮಾಡೋದು ನಾನು, ಅಪರಾಧಿ ಕೈಗೆ ಸಿಕ್ಕಿದವನನ್ನ ಅವನು ಶಿಕ್ಷೆ ಕೊಡೋಣ ಅಂದ್ರೆ ಬಿಡೋಲ್ಲ ಇಂಥ ಅಣ್ಣ ಅಂತ. ಅದು ಒಂದು ಭೋಜನಿ ತಮಾಷೆ ಹೇಳ್ತಾರೆ, ಇಂಥ ಅಣ್ಣನ ಮಾತು ಕೇಳ್ಕೊಂಡು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿಕ್ಕೂ ಇಲ್ಲ, ಏನ್ ಮಾಡ್ಬೇಕು ನಾನು ಅಂತ. ಆಯ್ತು, ರಾತ್ರಿ ಹೊತ್ತು ಊರಿಗೆ ಸುದ್ದಿ ಹೋಯ್ತು, ಜಯ ಘೋಷ, ಗೆದ್ದರು, ವಿರಾಟನ ಸೇನೆ ಗೆದ್ದಿತ್ತು ಅಂತ ಊರಿನಲ್ಲಿ ಘೋಷಣೆ ಮಾಡ್ರಿ ಅಂತ. ಆಯ್ತು, ರಾತ್ರಿ ಹೊತ್ತು ವಿರಾಟ ಮಾತ್ರ ಹೇಳ್ತಾನೆ, ಜಿತೋಸ್ಮಿ ಶೂದ್ರೇಣ ಸಂಗ್ರಾಮ ಜಿತೋಹಂ ಜಿತ ಶೂದ್ರೇ, ನಾನು ಶೂದ್ರೇಣ ಸಂಗ್ರಾಮೇ ವಲಲೇನ ಅಭಿರಕ್ಷಿತ. ಅಪ್ಪ ವಿರಾಟನ ಸೇನೆ ಗೆದ್ದಿತು ಅಂತ ಜಯಘೋಷ ಮಾಡ್ತಾ ಇದ್ದಾರೆ, ಸತ್ಯ ನನಗೆ ಗೊತ್ತಿದೆ, ನಾನು ಒಬ್ಬ ಶೂದ್ರನಿಂದ ಗೆದ್ದದ್ದು ಇವತ್ತು. ಅದ್ಯ ಶೂದ್ರೇಣ ಸಂಗ್ರಾಮೇ ವಲಲೇನ ಅಭಿರಕ್ಷಿತ, ನಮ್ಮ ಅಡಿಗೆಯವನು ಆ ವಲಲ ಇದ್ದಾನಲ್ಲ ಅವನು ನನ್ನನ್ನು ರಕ್ಷಣೆ ಮಾಡಿದ್ದು, ನಾನು ನಮ್ಮ ಸೇನೆಯನ್ನು ರಕ್ಷಣೆ ಮಾಡಿದ್ದು, ನಾನು ಸೆರೆ ಸಿಕ್ಕಿದ್ದೆ, ನನ್ನ ಕಥೆ ಮುಗದೇ ಹೋಗುತ್ತಿತ್ತು ಇವತ್ತು, ನಾನು ಇವತ್ತು ಬದುಕಿ ಮತ್ತೆ ವಿರಾಟ ದೇಶದ ರಾಜ ಅಂತ ಅನಿಸಿಕೊಂಡದ್ದು ಈ ಶೂದ್ರನಿಂದ. ಕೆಲವನು ಹೇಳ್ಕೊಂಡೆ, ನಾನು ಶೂದ್ರ ಅಂತ ಹೇಳ್ಕೊಂಡೆ, ನಾನು ಇವತ್ತು ಬದುಕಿದ್ದೆ. ವರಂ ವರಯ ಭದ್ರಂತೆ ಬ್ರೂಹಿ ಕಿಂ ಕರವಾಣಿತೆ, ನಿನಗೆ ಏನು ಬೇಕು ಹೇಳಿಕೊಡ್ತೇನೆ. ಎಲ್ಲಿ ತನಕ ಹೇಳ್ತಾರೆ ಅಂದ್ರೆ, ವಿರಾಟ ರಾಜ್ಯ ನಮ್ಮ ಮತ್ಸ್ಯ ದೇಶದ ಒಡೆತನ ಬೇಕು ಅಂದ್ರೆ ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸಿ ಬಿಡ್ತೇನಪ್ಪ, ನೀನೇ ರಾಜನಾಗು, ನನಗಿಷ್ಟು ಸಂತೋಷ ಆಗಿದೆ, ನನ್ನ ಬದುಕು ಕೊಟ್ಟವ ನೀನು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತಾನೆ ವಿರಾಟ. ನಾನು ಏನೂ ಅಲ್ಲ, ಇವತ್ತು ನಾನು ಈ ದೇಶದ ರಾಜನಾಗಿರುವುದು ಈ ಶೂದ್ರನಿಂದ. ಅಪ್ಪ ನೀನೇ ರಾಜನಾಗು, ನಿನ್ನನ್ನು ಸಿಂಹಾಸನ ಕೂಡಿಸಿ ಬಿಡ್ತೇನೆ. ಕಿನ್ನು ಕರವಾಣಿತೆ ಬ್ರೂಹಿ ಕಿಂ ಕರವಾಣಿತೆ, ಏನು ಬೇಕೋ ಕೇಳ್ತೀನಿ, ಕೇಳಿದ್ದನ್ನು ಕೊಡ್ತೀನಿ, ಅಷ್ಟು ಸಂತೋಷ ಆಗಿದೆ ನನಗೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಏನು ಬೇಡ, ಸದ್ಯ ನೀವು ರಾಜರಾಗಿರಿ, ನಾವು ನಿಮ್ಮ ಜೊತೆಗಿರ್ತೇವೆ, ಮತ್ತೆ ನೋಡೋಣ, ನೀವೇನು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ, ಏನು ಕೊಡುವುದು ನಮಗೇನೂ ಬೇಕಿಲ್ಲ, ಅವನಿಗಾಗಲಿ ನನಗಾಗಲಿ ನಿಮ್ಮಿಂದ ಏನೂ ಅಪೇಕ್ಷೆ ಇಲ್ಲ, ಸದ್ಯ ನೀವು ಸಾಬೀತಾಗಿ ಉಳಿದ್ರೆ ಅಲ್ಲ, ನಮಗೆ ರಕ್ಷಣೆ ಕೊಟ್ಟವರು ಅಷ್ಟೇ ನಮ್ಗೆ ಬೇಕಾಗಿರೋದು, ನೀವು ಆರಾಮ್ ತಗೊಳ್ಳಿ ಅಂತ ಕರ್ಕೊಂಡು ಬಂದ್ಬಿಡ್ತಾರೆ. ಊರಿಗೆ ಮರಳುತ್ತಾರೆ, ಮರಳುವಾಗ ಅಲ್ಲಿ ಮತ್ತೊಂದು ಸುದ್ದಿ ಬಂತು, ಉತ್ತರ ಭಾಗದಿಂದ ಇನ್ನೊಂದು ಸೇನೆ ಗೋಕರ್ಣ, 100,000 ಗೋವುಗಳನ್ನ ಕುರು ವಂಶದ ರಾಜರುಗಳ ಬಂದು, ದುರ್ಯೋಧನ ಬಂದ್ಬಿಟ್ಟಿದ್ದಾನೆ, ದುಶಾಸನ ಬಂದ್ಬಿಟ್ಟಿದ್ದಾನೆ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕರ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ, ಜಗತ್ತಿನ ಮಹಾವೀರರೆಲ್ಲ ಸೇರಿಬಿಟ್ಟು ನಮ್ಮ ಇನ್ನೊಂದು ಭಾಗದ ಮುತ್ತಿಗೆ ಹಾಕಿದ್ದಾರೆ, ನಮ್ಮ 100,000 ಗೋವುಗಳನ್ನ ಅವರು ಸೆರೆ ಹಿಡಿದಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದು ಪ್ರಸಂಗ, ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.